lalli silli lalli silli lalli wow wow ಹಲೋ ತಮನ್ ಏನೋ ಮಾಡ್ದೆ ನಾನು ವರ್ಸೋಕ್ ಬಂದ್ರೆ ಇದು ರಿಂಗ್ ಆಗ್ತಾ ಇದೆ ಆ ಚೆನ್ನಾಗಿದೆ ವರ್ಸೋಕ್ ಹೋದ್ರೆ ರಿಂಗ್ ಆಗಲ್ವೋ ಆ ಕಡೆ ಯಾರೋ ಫೋನ್ ಮಾಡ್ತಾ ಇರ್ಬೇಕು ನಾನು ವರ್ಸೋದು ಅವ್ರಿಗೆ ಹೆಂಗ್ ಗೊತ್ತಾಯ್ತು ಏಯ್ ಏನ್ರೆ ಅದು ಬೆಳಬೆಳಗ್ಗೆ ಕ್ಲಿನಿಕಲ್ ಗಲಾಟೆ ಡಾಕ್ಟ್ರೇ ಅದು ಜಾನೇಶ ಜುಲೇ ಯಾವನ ನಿನಗೆ ಜಾನೇಶ ಅಂತ ಹೆಸರಿಟ್ಟಿದ್ದು ಗೊತ್ತಿಲ್ಲ ಯಜಮಾನ್ರೆ ನಾನು ಹುಡುಕ್ತಾನೆ ಇದ್ದೀನಿ ಜಸ್ಟ್ ಎ ಮಿನಿಟ್ ಯಾರೋ ಪೇಷಂಟ್ Hello, Dr. Vittal Rao. Very famous in surgery and burgery. Come on, tell me what's your problem. Show me your long tongue. Doctor, my name is Paresh. Anta. Yake? Yake andre, nama amne hesaru Padma anta. Appa Naresh. Padma plus Naresh serthi Paresh anta madidare. Oh, hybrid hesaru anta aitu. Doctor, nimu chanaga kannu kanisutte tane? Hey, nim problem helri modlu. Doctor, nandu on sanna problem. ನನಗೆ ಒಬ್ಬರನ್ನ ನೋಡಿದ್ರೆ ನಾಲ್ಕು ಜನ ನೋಡಿದಂಗ ಆಗ್ತದೆ ಈಗ ಎದುರುಗಡೆ ಒಂದು ಹುಡುಗಿ ಬರ್ತಾ ಇದ್ರೆ ನಾಲ್ಕು ಜನ ಹುಡುಗಿರು ಬಂದಾಗ ಆಗ್ತದೆ ಅದೇ ನಾಲ್ಕು ಜನ ಹುಡುಗಿರು ಬರ್ತಾ ಇದ್ರೆ 16 ಜನ ಹುಡುಗಿರು ಬಂದಾಗ ಆಗ್ತದೆ ಆ ರೀತಿ ಆಗಬಾರದಲ್ಲ ಮ್ಯಾಥಮೆಟಿಕಲ್ ಪ್ರೋಗ್ರೆಷನ್ ಆಗ್ತಾ ಇದೆ ಡಾಕ್ಟರ್ ಆಹಾ ಏನ್ರಿ ನಿಮ್ಮ ಅದೃಷ್ಟ ಒಂದು ಹುಡುಗಿನ ನೋಡಿದ್ರೆ ನಾಲ್ಕು ಜನ ಹುಡುಗಿರ ತರ ಕಾಣಿಸ್ತಾರ ಅಂತ ಲೆಕ್ಕ ಎಷ್ಟು ಜನ ಬೇಕು ಹುಡುಗಿ ನೋಡ್ಲಿ ಯಜಮಾನ್ರೆ ಆದ್ರೆ ಲೆಕ್ಕ ಮಾತ್ರ ಹೇಳಬೇಡಿ ಲೆಕ್ಕದಲ್ಲಿ ನಾನು ಸ್ವಲ್ಪ ಹಿಂದೆ ಅಯ್ಯೋ ಅವನ ಸುಮ್ಮನೆ ನಿಂತ್ಕೊಂಡು ಅಂತ ಹೇಳೋ ಜವಾಬ್ದಾರಿ ನಿಂದು ತಾನೆ ಸ್ಯಾನ್ ಆಯ್ತು ಗಾಡ್ ಫಾದರ್ ಏ ಅವನು ಯಾವ ಗಾಡ್ ಫಾದರ್ ಅವನು ಇಲ್ಲಿ ಬರಿ ಕಾಂಪೌಂಡರ್ ಏ ನೀ ಹೇಳ್ರಿ ಅದಕ್ಕೆ ಡಾಕ್ಟರ್ ನಿಮ್ಮತ್ರ ಚೆಕಪ್ ಗೆ ಬರ್ತಾ ಇದೀನಿ ಆ ನೋಡಿ ಈಗ ಗೊತ್ತಾಯ್ತು ನಿಮ್ಮ ಪ್ರಾಬ್ಲಮ್ ಏನು ಅಂತ ನಿಮಗೆ ಸ್ವಲ್ಪ ದೃಷ್ಟಿ ದೋಷ ಇದೆ ನನ್ನ ಕ್ಲಿನಿಕ್ ಅಥವಾ ಮನೆಗೆ ಬಂದ್ಬಿಡಿ ನಿಮ್ಮ ಕಣ್ಣಿಗೆ ನೇರವಾಗಿ ಒಂದು ಒಳ್ಳೆ ಇಂಜೆಕ್ಷನ್ ಕೊಟ್ಟುಬಿಡ್ತೀನಿ ನೋಡೋಕೆ ಅಂತ ಹುಡುಗ ಬರ್ತಿದ್ದಾನೆ ಅಷ್ಟೇನಾ ನನ್ನನ್ನು ಹುಡುಕಿಕೊಂಡು ಬಂದ ಪೇಷಂಟ್ ಗೆ ಆಗ್ಲೇ ಕಾಫಿ ತಿಂಡಿ ಕೊಟ್ಟು ಕೂರಿಸಿದರ ಇದು ಇದು ಸುಸಂಸ್ಕೃತರ ಮನೆ ಅಂದ್ರೆ Hello, I am Dr. Vittal Rao, very famous in surgery and burgery. ಇದೆಷ್ಟು ನಾಲ್ಕು ಅಲ್ಲಿಗೆ ಕನ್ಫರ್ಮ್ ಆಯ್ತು ಹೌದು ನಾಲ್ಕು ಬೆರಳು ಮಡಚಿದೆ ಅಂತ ಕನ್ಫರ್ಮ್ ಆಯ್ತು ಓ ಕಾಮಿಡಿ ಮನೆಗೆ ಬಂದಿದ್ದೀರಾ ಅಂತ ಅಂದಮೇಲೆ ಕಾಮಿಡಿ ಮಾಡೋದು ಸಹಜನೇ ಇರಲಿ ಬಿಡಿ ಅಲ್ಲಿ ನೋಡಿ ದೂರದಲ್ಲಿ ಯಾರಾದರೂ ಕಾಣಿಸ್ತಾ ಇದ್ದಾರಾ ಅಲ್ಲ ನೀವು ಯಾಕೆ ನನ್ನ ಕಣ್ಣು ಚೆಕ್ ಮಾಡ್ತಾ ಇದ್ದೀರಾ ಸ್ವಲ್ಪ ಮರು ಇದೆ ಅಷ್ಟೇ ನಾನು ಎಲ್ಲಿದ್ದೀನಿ ಅಂತಾನೆ ಮರ್ತೋಗ್ತೀನಿ ಮರವಿರೋದು ತುಂಬಾ ಒಳ್ಳೇದು ಬಿಡಿ ನಮಗ್ ಸಾಲ ಕೊಟ್ಟವನ್ನ ಆರಾಮ ಮರ್ತೇ ಬಿಡ್ಬೋದು ನಾನು ಮರ್ತೋಗ್ತೀನಿ ಅಂತಾನೆ ಸಾಲ ಮಾಡೋದಿಲ್ಲ ಏನೇ ಹೇಳಿ ಇಂತಹ ಹುಡುಗಿ ನಾನು ಮದುವೆ ಆಗೋದಕ್ಕೆ ಬಹಳ ಅದೃಷ್ಟ ಮಾಡಿದ್ದೀನಿ ಎಕ್ಸ್ಕ್ಯೂಸ್ ಮೀ ಅವಳೇ ನನ್ನ ಧರ್ಮ ಪತ್ನಿ ನೀವು ಕೂತ್ಕೊಳ್ಳಿ ನೋಡಿ ಹೇಮಂತ್ ನೀವು ಮದುವೆ ಆಗ್ಬೇಕಾಗಿರೋದು ನನ್ನ ನಾದಿನಿ ಶ್ರೀಲತಾ ಸಿಲ್ಲಿನಾ ಮತ್ತೆ ಸಿಲ್ಲಿ ಎಲ್ಲಿ ಇದಳಲ್ಲ ಇಲ್ಲಿ ಸಿಲ್ಲಿ ಹೇಮಂತ್ ನಿನ್ನ ನೋಡೋಕೆ ಅಂತಾನೆ ಬಂದಿರೋದು ಗಾರ್ಡನ್ ಕರ್ಕೊಂಡು ಹೋಗಿ ಏನ್ ಬೇಕಾದ್ರೂ ಮಾತಾಡ್ಕೊಂಡ್ ಬಾ ನೋ 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 ಎಲ್ಲೂ ಹೋಗೋದು ಬೇಕಾಗಿಲ್ಲ ಕಂದ ಇಲ್ಲೇ ಕೂತ್ಕೊಂಡು ಮಾತಾಡು ನೀವಿಬ್ರು ಏನೇ ಮಾತಾಡೋದಿದ್ರು ನಮ್ಮ ಎದುರುಗಡೆ ಮಾತಾಡಿ ಏನಾದ್ರೂ ಮಾತಾಡಿ ಹೌದು ನಾನ್ ಯಾಕೆ ಇಲ್ಲಿಗೆ ಬಂದಿರೋದು ರೇ ನೋಡಿ ಇವತ್ತು ಅವರಿಬ್ರು ಪರ್ಸನಲ್ ಆಗಿ ಮಾತಾಡಬೇಕು ಅಂತಿದ್ದಾರೆ ನೀವು ನನ್ನ ಎದುರುಗಡೆ ಕೂತ್ಕೊಂಡೇ ಮಾತಾಡಬೇಕು ಅಲ್ಲಿ ಹೋಗಿ ನಿಂತ್ಕೋಬಾರ್ದು ಇಲ್ಲಿ ಹೋಗಿ ಕೂತ್ಕೋಬಾರ್ದು ಅಂತೆಲ್ಲ ಟಾಕೆಟ್ ಮಾಡಿದ್ರೆ ಚೆನ್ನಾಗಿರಲ್ಲ ನೋ 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 ಇಂಪಾಸಿಬಲ್ ರೇ ನನ್ ಹೆಸರು ಶ್ರೀಲತಾ ಅಂತ ಆದ್ರೆ ಎಲ್ಲರೂ ಸಿಲ್ಲಿ ಸಿಲ್ಲಿ ಅಂತ ಕೂಗ್ತಾರೆ ತುಂಬಾ ಸಿಲ್ಲಿ ಯಾಕಿನ್ನು ಮದುವೆ ಆಗಿಲ್ಲ ಒಳ್ಳೆ ಗಂಡಿನೂ ಸಿಕ್ಕಿರ್ಲಿಲ್ಲಪ್ಪ ಈಗ ನೀನ್ ಸಿಕ್ಕಿದ್ಯಲ್ಲ ಮದ್ವೆ ಆಗ್ತೀನಿ ಬಿಡು ಆದ್ರೆ ನಿಮ್ ಮದ್ವೆ ಆಗಕ್ ಮುಂಚೆ ನಿನ್ ಕಂಡೀಷನ್ ಏನಿದೆ ಅನ್ನೋದನ್ನ ಮುಂಚಿತವಾಗಿ ಹೇಳ್ಬಿಡು ಯಾಕೆ ಮದ್ವೆ ನಿಶ್ಚಯ ಆದ್ಮೇಲೆ ಹೇಳ್ತೀನಿ ಇಲ್ಲ ಇಲ್ಲ ಮುಂಚಿತವಾಗಿ ಹೇಳ್ಬೇಕು ನಮ್ಮಪ್ಪ ನಮ್ಮಮ್ಮನ ಮದುವೆ ಆಗೋ ಒಪ್ಪದ ಮೇಲೆ ಏನಾಯ್ತು ಗೊತ್ತಾ ನಮ್ಮಮ್ಮ ನೆಲದ ಮೇಲೆ ಮದುವೆ ಆಗೋದಕ್ಕೆ ಸಾಧ್ಯನೇ ಇಲ್ಲ ಆಕಾಶದಲ್ಲಿ ಮದುವೆ ಮಾಡ್ಬೇಕು ಅಂತ ಹಠ ಹಿಡಿದ್ಲು
ಆಗ ಒಂದು ಏರೋಪ್ಲೇನ್ ನಾವು ಬಾಡಿಗೆ ತರಿಸಿ ಆಕಾಶದಲ್ಲಿ ಆರಿಸಿ ಅಲ್ಲೇ ನಮ್ಮಪ್ಪ ತಾಳಿ ಕಟ್ಟಿದ್ದು. ಸಿನಿಮಾಲೆಲ್ಲ ತೋರಿಸ್ತಾರಲ್ಲ ಗಾಳಿಲ್ ಮದ್ವೆ, ನೀರಲ್ ಮದ್ವೆ, ಬೆಟ್ಟದ ಮೇಲೆ ಮದ್ವೆ ಅಂತ. ಹಾಗ ಹೌದು, ಅದಕ್ಕೆ ನೀನ್ ಯಾವ ತರ ಮದ್ವೆ ಆಗ್ತೀಯ ಅಂತ ಹೇಳಿದ್ರೆ ನಾನು ಮುಂಚಿತವಾಗಿ ನಿನ್ನನ್ನ ಮದ್ವೆ ಆಗ್ಬೇಕು ಬೇಡೋ ಅಂತ ನಿರ್ಧಾರ ಮಾಡ್ತೀನಿ. ಹೇಮಂತ್ ನೀನ್ ತುಂಬಾ ಚೆನ್ನಾಗಿ ಮಾತಾಡ್ತೀಯ. ಇಷ್ಟೋ ತನಕ ನಾನು ಮಾತಾಡೋದ್ನಾ? ಇಲ್ಲಿ ಬಾ ಇಲ್ಲಿ. ಸಿಲ್ಲಿ ಹುಡುಗ ನೋಡಕ್ಕೆ ಒಳ್ಳೆ ಕಾರ್ಡ್ ಹಂಗೆ ತರ ಇದಾನೆ ಅಲ್ವಾ? ಕಾರ್ಡ್ ಬಿಟ್ಬಿಡು. ಇಲ್ಲಪ್ಪ, ಒಳ್ಳೆ ಪಂಡ್ರಾಪುರದ ಪರಂಗಿ ಹಂತರ ಮುದ್ದಾಗಿದ್ದಾನಲ್ವಾ? ಸಿಲ್ಲಿ ನಿಮ್ಗೆ ಇಷ್ಟ ಇದ್ರೆ ನನ್ನ ಪಾರ್ಕ್ ಕರ್ಕೊಂಡು ಹೋಗು, ಐಸ್ ಕ್ರೀಮ್ ಕೊಡ್ಸಂತ ಕೇಳಿ. ಇಲ್ಲಪ್ಪ, ನನ್ನ ನಾಚಿಕೆ ಆಗತ್ತ. ಈ ಸಿಲ್ಲಿ ಅವ್ನು ಎಲ್ಲಿ ಉಳ್ಕೊಂಡಿದ್ದಾನೆ ಅಂತ ಕೇಳು. ಹೋಟ್ಲಲ್ಲಿ ಉಳ್ಕೊಂಡಿದ್ರೆ ಬೇಡ ಅಂತ ಹೇಳು. ಇಷ್ಟು ದೊಡ್ಡ ಮನೆ ಇರ್ಬೇಕಾದ್ರೆ ಹೋಟ್ಲಲ್ಲಿ ಯಾಕೆ ಉಳ್ಕೋಬೇಕು? ಪ್ರೀತಿ ನೀನಿಲ್ಲದೆ ನಾನು ಹೇಗಿರಲಿ? ಹೇಮಂತ್ ನೀನ್ ಹೋಟ್ಲಲ್ಲಿ ಉಳ್ಕೊಂಡಿದ್ಯಾ? ಹೌದು. ಓ ಮೈ ಗುಡ್ನೆಸ್, ಈ ವಿಷಯ ನಮ್ಮ ಅಕ್ಕಂಗ್ ಗೊತ್ತಾದ್ರೆ ಬೈತಾರಪ್ಪ. ನೀನ್ ಇಲ್ಲೇ ಇದ್ಬಿಡಿ, ಇದ್ ನಿಮ್ ಮಾವನ್ ಮನೆ ತಾನೆ? ನನ್ ಮಾವನ್ ಮನೆ? ಹೌದೌದು, ನಾನೇ ನಿಮ್ ಚಿಕ್ಕತ್ತೆ. ಇವಳು ನಮ್ ಚಿಕ್ಕತ್ತೆ ಅಲ್ಲ, ದೊಡ್ಡ ಕತ್ತೆ. ಮೊದ್ಲು ಮದ್ವೆ ಆಗ್ಬೇಕು, ಆಮೇಲೆ ಸಂಬಂಧಗಳೆಲ್ಲ. ಆಯ್ತಾಯ್ತು, ಸುಮ್ನೆ ಇರಿ. ಪಲ್ಲಿ ಏನದ್ಗೆ? ಪಲ್ಲಿ ಅವ್ರು ಉಳ್ಕೊಂಡಿರೋ ಹೋಟ್ಲಗ್ ಹೋಗಿ ರೂಮ್ ಕ್ಲಿಯರ್ ಮಾಡ್ಕೊಂಡ್ ಬಂದ್ಬಿಡೋ. ಓಕೆ, ಕೀ ಕೊಡಿ. ರೂಮ್ ನಂಬರ್ 18, ಹೇಮಂತ್ ಅಂತ ಹೇಳಿ. ನಾನು ಇಲ್ಲೇ ಒಂದು ಆಫೀಸ್ ಕೆಲಸಕ್ಕೆ ಹೋಗಿ ಬರ್ಬೇಕಾಗಿತ್ತು, ಆಟೋ ಹೋಗಿ ಈಗ ಬಂದ್ಬಿಡ್ತೀನಿ. ಅಯ್ಯೋ, ಆಟೋದಲ್ಲಿ ಯಾಕೆ ಹೋಗ್ತೀರಾ? ನಮ್ ಕಾರ್ ಕೀ ಇದೆ, ತಗೊಳ್ಳಿ. ಇಲ್ಲ ಅಂದ್ರೆ ಯಾರು ಹೀಗೆಲ್ಲ ಸುಮ್ನೆ ಕಾರ್ ಕೀ ಕೊಟ್ಬಿಡ್ತಾರೆ ಹೇಳಿ? ವಿಶಾಲು ಆಂಟಿ, ದೇವಸ್ಥಾನದ ಗಂಟೆ ಬಾಸೋ ಸಮಯ ಅಲ್ಲ ಇದು, ಸುಮ್ನೆ ಇದ್ಬಿಡಿ. ಅಲ್ಲ, ಬಸ್ ಅಲ್ಲಿ ಹೋಗೋದಕ್ಕೆ ಕೀ ಯಾಕೆ ಕೊಟ್ರೆ? ನಾನೇನೆ ಕೇಳಿ ಅಕ್ಕ, ಮದ್ವೆ ಆಗ್ತಿರೋಳು ಅವಳು, ಅವಳಿಗಿಂತ ಜಾಸ್ತಿ ನಿಂಗೆ ಕೊಟ್ಟಿರಲ್ಲಣ್ಣ. ಮದ್ವೆ ಎಲ್ಲ ಮೂರಕ್ಷರದ ಪದನೇ ಹಾಗೆ ಅಕ್ಕ, ಕೇಳ್ತಿದ್ದಾಗೆ ಥ್ರಿಲ್ ಆಗ್ಬಿಡ್ತೀವಿ. ಮದ್ವೆ ಮುಂಚೆ ಥ್ರಿಲ್ಲು, ಮದ್ವೆ ಆದ್ಮೇಲೆ ನಿಲ್ಲು. ಸಿಲ್ಲಿ ಸಿಲ್ಲಿ ಪುಟ್ಟ ಅಕ್ಕಿ ಪುಟ್ಟ ಪುಟ್ಟ ಅನ್ನಕ್ಕೆ ನಾನು ಇನ್ನೂ ರಬ್ಬರ್ ಶೀಟ್ ಹಾಸ್ಕೊಂಡು ತೊಟ್ಲ ಮಲ್ಗಿಲ್ಲ ಅದಕ್ಕೆ. ಸಿಲ್ಲಿ ನಿಂಗೆ ಓಕೆನಾ? ಓಕೆನೆ, ಆದ್ರೆ 3 ನಿಮಿಷಕ್ಕೆ 30 ರೂಪಾಯಿ ಅಂದ್ರೆ ತುಂಬಾ ಕಾಸ್ಟ್ಲಿ ಅಲ್ವಾ? ಏನ್ ಮಾತಾಡ್ತಿದ್ಯಾ ನೀನು ಕರೆನ್ಸಿ ಬಗ್ಗೆ? ಈ ರೇಟ್ ಪ್ಲಾನೇ ಚೆನ್ನಾಗಿಲ್ಲ, ಚೇಂಜ್ ಮಾಡ್ಕೊಡ್ಬೇಕು. ಸಿಲ್ಲಿ ನಾನ್ ಕೇಳ್ತಾ ಇರೋದು ಕರೆನ್ಸಿ ಬಗ್ಗೆ ಅಲ್ಲ, ಹೇಮಂತ್ ಬಗ್ಗೆ. ಬಂದಲ್ಲ, ಯಾಕೆ ಇಷ್ಟೊತ್ ಮಾಡ್ಬಿಟ್ಟೆ? ಅಯ್ಯೋ, ನಾನು ತಪ್ಪು ಮಾಡ್ಬಿಟ್ಟೆ. ಕ್ಷಮಿಸ್ತೇ ಇರೋ ಅಂತ ತಪ್ಪಲ್ಲ ತಾನೇ? ನೀವು ಲೆಕ್ಕದಲ್ಲಿ ತಪ್ಪು ಮಾಡಿದ್ರೆ ಮಾತ್ರ ಹೇಳ್ಬೇಡಿ, ನಾನು ಲೆಕ್ಕದಲ್ಲಿ ಹಿಂದೆ. ಜಾಣೇಶ, ಈಗ ನೀನ್ ಕೇಳಿದ್ರ ನೀನ್ ಲೆಕ್ಕದಲ್ಲಿ ಹಿಂದೆನಾ ಮುಂದೆನಾ ಅಂತ? ಅಯ್ಯೋ, ನೀನ್ ಹೇಳು ಹೇಮಂತ್. ಆಫೀಸ್ ಹತ್ರ ಕಾರ್ ನಿಲ್ಸಿದ್ನ? ಆಚೆ ಬಂದು ನೋಡ್ತೀನಿ, ಕಾರೇ ಇಲ್ಲ. ಅದೇ ಹೊರಟೋಗಿದೆ, ಸ್ವಲ್ಪ ಹೊತ್ತು ಕಾದೆ, ಬರ್ಲೇ ಇಲ್ಲ. ನಾನು ವಾಪಸ್ ಬಂದ್ಬಿಟ್ಟೆ. ಕೀನ ಅದ್ರೊಳಗೆ ಇಟ್ಟಿದ್ದೆ. ಹೇಮಂತ್, ಕೀನ ಕಾರಲ್ಲೇ ಬಿಟ್ರೆ ಯಾರಾದ್ರೂ ಕದ್ಕೊಂಡು ಹೊಟ್ಟೋಗಲ್ವ ಕಾರ್ನ? ಇಲ್ಲಿ ಅವರು ನಮ್ಮ ಭಾವಿ ಅಳಿ ಅಂದ್ರು, ಅವ್ರಿಗೆ ಸದ್ಯಕ್ಕೆ ಬಯೋ ಹಾಗಿಲ್ಲ. ನೀವೇನೆ ಯೋಚನೆ ಮಾಡಬೇಡಿ, ನಾವು ಪೊಲೀಸ್ನವ್ರು ಕಂಪ್ಲೇಂಟ್ ಕೊಡ್ತೀವಿ. ವಿಶಾಲು, ಚಪಾತಿ ಕರೆಗಾರೆ, ರಾಗಿ ರೊಟ್ಟಿನು ಕರೆಗಾರೆ. ಅಲ್ಲ ರೀ, ನಿನ್ನೆ ಸೈಕಲ್ ಕಳೆದೋಗಿದೆ ಅಂತ ಬಂದು ಕಂಪ್ಲೇಂಟ್ ಕೊಟ್ಟಿದ್ರ, ಇವತ್ತು ಸೈಕಲ್ ಸಿಗ್ತಾ ಅಂತ ಬಂದು ಕೇಳ್ತಾ ಇದ್ದೀರಲ್ಲ, ನಿಮ್ಗೇನು ಬುದ್ಧಿ ಇದೆಯಾ? ಸರ್, ನಮ್ಮಪ್ಪ ಪ್ರೀತಿಯಿಂದ ಕೊಡ್ಸಿರೋ ಸರ್. ನಮ್ಮ ಸಾಯಿಗೆ ನಮ್ಮ ಡಿಪಾರ್ಟ್ಮೆಂಟಿಂದ ಪ್ರೀತಿಯಿಂದ ಕೊಟ್ಟಿರೋ ಸೈಕಲ್ನೇ ಕಳ್ಕೊಂಡವ್ರೆ, ಇನ್ನು ನಿಮ್ಮಪ್ಪ ಪ್ರೀತಿಯಿಂದ ಕೊಟ್ಟಿರೋ ಸೈಕಲ್ನ ಹೆಂಗ್ರಿ ಹುಡುಕಿ ಕೊಡ್ತಾರೆ? ಸುವರ್ಗ ಬಚ್ಚ, ಪಬ್ಲಿಕ್ ಅಲ್ಲಿ ಮರ್ಯಾದೆ ತೆಗಿಬೇಡ ಕಣ. ರೇ, ಜೋಬಲ್ 4 ಕಾಣಿ ಇಟ್ಟಿದ್ರೇನ್ರಿ? ಯಾಕೆ ಸರ್? ಹೋಗಿ ಗಿಳಿ ಶಾಸ್ತ್ರ ಕೇಳ್ಕೊಂಬನ್ನಿ. ರೇ, ಕಳೆದೋಗಿರೋ ಮಾಲ್ ಅಷ್ಟು ಸುಲಭವಾಗಿ ಸಿಗೋಂಗಿದ್ರೆ ನಾವ್ ಯಾಕೆ ಇಲ್ಲಿ ಕೂತಿರ್ತಾ ಇದ್ವಿ? ಕಮಿಷನ್ ಆಗ್ಬಿಡ್ತಾ ಇದ್ರು. ಸುವರ್ಗ ಬಚ್ಚ, ಸುಮ್ನೆ ನಿಂತ್ಕೊಳ್ಳೋ. ರೇ, ಸೈಕಲ್ ಸಿಕ್ಕಿದ್ರೆ ಇವ್ರ ಕೈಲಿ ಕಟ್ ಕಳಿಸ್ತೀನಿ, ಹೋಗ್ರಿ. ಕಾಳಪ್ಪ, ಒಂದ್ ದಿಸಾನು ನೆಮ್ಮದಿಯಾಗಿ ಸ್ಟೇಷನ್ ನಿಲ್ಲಕ್ಕೆ ಆಗಲ್ವಲ್ಲ? ನಮಸ್ಕಾರ ಸುವರ್ಗೆ ಬಚ್ಚೆ. ಅಯ್ಯೋ, ಸುಮ್ನೆ ರಾಮ, ನಾವ್ ಹೆಂಗಸರ್ಗೆ ಎಸ್ಕೇಬಿ ಅಂತ ಬಯೋದಿಲ್ಲ. ಸಾರಿ ಸುವರ್ಗೆ ಬಚ್ಚೆ ಇನ್ಸ್ಪೆಕ್ಟ್ರೆ. ಏನ್ ಬಂದ ವಿಷಯ ಸರ್? ಅದು ನಮ್ ಕಾರ್ ಕಳ್ದು ಹೋಗಿದೆ. ಸಿಮೆಂಟ್ ಕಲರ್ ಕಾರು, ಎಷ್ಟು ಚೆನ್ನಾಗಿದೆ ಗೊತ್ತಾ? ಕಾರ್ ನಂಬರು K02MD7119. ಅದೇ ಕಾರ್ ಅಲ್ಲಿ ಇವತ್ ನಾವೆಲ್ಲ ಲಾಲ್ಬಾಗ್ ಹೋಗ್ಬೇಕು ಅಂತಿದ್ವಿ. ಸರಿಯಾಗಿ ಹೇಳಿದ್ರಿ ಮೇಡಮ್, ತಿಂಗಳಿಂದ ಕಳೆದೋಗಿರೋ ಎತ್ತಿನ ಗಾಡಿನೇ ಅವ್ರ ಕೈಲಿ ಹುಡುಕೊಡಕ್ ಆಗಿಲ್ಲ, ಅದು ಅವ್ರ ಅತ್ತೆ ಅವ್ರದ್ದು. ಬದ್ಮಾಷ್, ಸುಮ್ಮನೆ ಜ್ಞಾಪಿಸ್ಬೇಡ, ಜ್ವರ ಬಂದ್ರೆ ಹಾಳಾದ 15 ದಿವಸ ಹೋಗೋದಿಲ್ಲ. ಸರ್, ಎತ್ತಿನ ಗಾಡಿ ವಿಷಯ ಬಿಡಿ, ನಮ್ ಕಾರ್ ಬಗ್ಗೆ ಹೇಳಿ. ಇವತ್ ಸಾಯಂಕಾಲದೊಳಗಡೆ ನೀವೇನಾದ್ರೂ ಮಾಡಿ ನಮ್ ಕಾರ್ ಹುಡ್ಕೊಡ್ಲೇಬೇಕು. ನೀವೇನಾದ್ರೂ ಈ ಕಾರ್ ಹುಡ್ಕೊಟ್ರೆ ನಮ್ ಮೇಡಮ್ ಕರ್ನಾಟಕದ ಪ್ರಪ್ರಥಮ ಮಹಿಳಾ ಮುಖ್ಯಮಂತ್ರಿ ಆಗ್ತಾರಲ್ಲ, ಆಗ ನಿಮ್ಗೆ ಪ್ರಮೋಷನ್ ಕೊಡ್ತಾರೆ. ಆದ್ರೆ ನೀವು ಸರ್ವಿಸ್ ನಲ್ಲಿ ಇರ್ಬೇಕಾಗತ್ತೆ. ಸರ್, ನೀವೊಂದ್ ಬಿಳಿ ಹಾಳೆ ಕೊಡಿ, ನಾನು ಕಂಪ್ಲೇಂಟ್ ಬರ್ಕೊಟ್ಬಿಡ್ತೀನಿ. ಸರ್, ಖಂಡಿತವಾಗಿಯೂ ನೀವು ಕಾರ್ನ ಹುಡಿ ಕೊಟ್ಟೇ ಕೊಡ್ತೀನಿ ಅಂದ್ರೆ ಮಾತ್ರ ಕಂಪ್ಲೇಂಟ್ ತಗೊಳ್ಳಿ, ಇಲ್ಲಾಂದ್ರೆ ಬಿಳಿ ಹಾಳೆ ವೇಸ್ಟ್ ಆಗ್ಬಿಡುತ್ತೆ.
ಡಾಕ್ಟ್ರೆ ಇದು ನಿಮ್ ಕಾರ್ ಇದ್ದಂಗಿಲ್ವಾ? ದಡ್ಡ ಸಿಮೆಂಟ್ ಕಲರ್ ಇದ್ದ ಮಾತ್ರಕ್ಕೆ ನಮ್ಮ ಕಾರ್ K02MD7119 ನಮ್ಮ ಕಾರೆ. ಒಳಗಡೆ ಯಾರಿದ್ದಾರೆ ನೋಡು. ಒಂದ್ ನಿಮಿಷ. ಡಾಕ್ಟ್ರೆ ಒಳಗಡೆ ಯಾರು ಇಲ್ಲ, ಕೀ ಮಾತ್ರ ಇದೆ. ಅತ್ತರಿಕೆ ಯಾರೋ ಪ್ಲಾನ್ ಮೇ ಚಪಾತಿ ಕರೆಗಾರೆ, ರಾಗಿ ರೊಟ್ಟಿನೂ ಕರೆಗಾರೆ. ನಮಸ್ಕಾರ ಇನ್ಸ್ಪೆಕ್ಟರ್. ನಮಸ್ಕಾರದ ಮನೆ ಹಾಳಾಗ. ಯಾರ್ದ್ರಿ ಕಾರ್ ಇದು? ಲೈಸೆನ್ಸ್ ಇದೆಯಾ? ಪರ್ಮಿಟ್ ಇದೆಯಾ? ಡಾಕ್ಯುಮೆಂಟ್ಸ್ ಇದೆಯಾ? ಇನ್ಶೂರೆನ್ಸ್ ಇದೆಯಾ? ಹೊಗೆ ಬತ್ತಿ ಸರ್ಟಿಫಿಕೇಟ್ ಮಾಡಿಸಿದೀರಾ? ಅದೆಲ್ಲ ಯಾಕೆ? ಕಾರ್ ಎಲ್ಲಿಂದ ಕದ್ರಿ ಹೇಳಿ, ಏನ್ ಗಾಬರಿ ಆಗ್ತಾ ಇದ್ದೀರಾ? ನಿಜ ಹೇಳಿದ್ರೆ ಸರಿ, ಇಲ್ಲಾಂದ್ರೆ ಬಾನ್ ಶಂಕ್ರಿ ಬಾಂಡ ಸೋಪ್ ಕಾಟನ್ ಪೇಟೆ ಕಾಸೋಪ್ ಏರೋಪ್ಲೇನ್ ಹತ್ತಿಸ್ಬಿಡ್ತೀವಿ. ಎಕ್ಸ್ಕ್ಯೂಸ್ ಮೀ, ಯಾರನ್ನ ನೋಡಿ ಏನು ಪ್ರಶ್ನೆ ಕೇಳ್ತಾ ಇದ್ದೀರಾ? ನಿಮಗೆ ಸ್ವಲ್ಪನಾರು ಜ್ಞಾನ ಇದೆಯಾ? ಜ್ಞಾನ ಇಲ್ಲ ಅಂದ್ರೆ ಹೇಳಿ, ಒಂದು ಒಳ್ಳೆ ಇಂಜೆಕ್ಷನ್ ಕೊಟ್ಟು ಜ್ಞಾನ ಬರಸ್ತಾರೆ. ಸ್ವಲ್ಪ ನೀನ್ ಸುಮ್ಮನೆ ಇರೋ, ನಾನು ಮಾತಾಡ್ತೀನಿ. ರೇ, ಈ ಕಾರು ನಮ್ಮದೇ ಅಲ್ಲ ರೀ, ಈ ಕಾರು ಕಳವಾಗಿದೆ ಅಂತ ಹೇಳ್ತಿದ್ರಲ್ಲ, ಆ ರೀತಿ ನಿಮಗೆ ಯಾರು ಕಂಪ್ಲೇಂಟ್ ಕೊಟ್ಟಿರೋದು, ಅದ್ ಯಾರು ಅಂತ ನಮಗೆ ಹೇಳ್ರಿ. ನಿಮ್ ಹೆಂಡತಿನೇ ಬಂದು ನಮ್ಮ ಹತ್ರ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಮೇಡಮ್, ಹಾಗಾದ್ರೆ ನಮ್ ಲಾಲ್ ಬಾಗ್ ಪ್ರೋಗ್ರಾಮ್ ಕ್ಯಾನ್ಸಲ್ ಆಗೋಗುತ್ತಾ? ಶಾಲೋ, ನನ್ನ ಕಾರಿನ ಬಗ್ಗೆ ಯೋಚನೆ ಆದ್ರೆ ಲಾಲ್ ಬಾಗ ನಿಮ್ಗೆ? ಸಿಲ್ಲಿ, ನಾನು ರೆಡಿ ಆಗಿದ್ದೀನಿ, ಬೇಗ ಬಾರೆ. ಹೇಮಂತ್ ಅವ್ರೆ, ಏನಿದು ನಿಮ್ಮ ಅವತಾರ? ಮೇಡಮ್, ಈ ಕಾಲದಲ್ಲಿ ಏನ್ ಹಾಕೊಂಡ್ರು ಅದು ಫ್ಯಾಷನ್ ಆಗ್ಬಿಡುತ್ತೆ. ಆದ್ರೆ ನಂಗೆ ಇದೆಲ್ಲ ಇಷ್ಟ ಆಗೋದಿಲ್ಲ. ಹೇಮಂತ್, ಬೇಗ ಹೋಗಿ ಒಂದ್ ಶರ್ಟ್ ಹಾಕೊಂಡ್ ಬನ್ನಿ. ನಾನು ಶರ್ಟ್ ಹಾಕೊಂಡಿಲ್ವಾ? ತರೀಕೆ ಏರೋಪ್ಲೇನ್ ಚಪಾತಿ ಕರೆಗಾರೆ, ರಾಗಿ ರೊಟ್ಟಿನೂ ಕರೆಗಾರೆ. ಏನಿದು ಇನ್ಸ್ಪೆಕ್ಟರ್, ನಾವಿನ್ನು ಪೊಲೀಸ್ ಸ್ಟೇಷನ್ ಇಂದ ಹೀಗ್ ಬಂದಿಲ್ಲ, ಆಗ್ಲೇ ನಮ್ಮಿಂದ ಹಾಗ್ ಬಂದ್ಬಿಟ್ಟಿದಿರಲ್ಲ. ನೋಡಿಮ್ಮ, ಹೊರಗಡೆ ತುಂಬಾ ಬಿಸಿಲಿದೆ, ನಡ್ಕೊಂಡ್ ಆಯಾಸ ಆಗಿದೆ, ಕೂತ್ಕೊಂಡ್ ಮಾತಾಡ್ಬೋದಾ? ಬನ್ನಿ ಬನ್ನಿ. ಹೇಮಂತ್, ಶರ್ಟ್ ಹಾಕೊಂಡ್ ಬನ್ನಿ, ಹೋಗಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ನಿಮ್ ಕಾರ್ ಕಳವಾಗಿದೆ ಅಂತ ಕೊಟ್ಟಿದ್ರಲ್ಲ ಕಂಪ್ಲೇಂಟು, ಅದು ಕಳ್ದೋಯ್ತಾ? ಬೆಂಡೆಕಾಯಿ ಚೆಕ್ ಪೋಸ್ಟ್, ಪೊಲೀಸ್ ಅಂದ್ರೆ ಏನಮ್ಮ ತಿಳ್ಕೊಂಡಿದೀರಾ? ಸಾರಿ ಸರ್, ನಿಮ್ ಕಳವಾಗಿರೋ ಕಾರು ನಾವ್ ಹಿಡಿದಾಕಿದೀವಿ. ಏನ್ರಮ್ಮ ನೀವು, ಆತಂಕದ ವಿಷಯ ಹೇಳಿದ್ರು ಗಾಬರಿ ಆಗ್ತೀರಾ, ಸಂತೋಷದ ವಿಷಯ ಹೇಳಿದ್ರು ಗಾಬರಿ ಆಗ್ತೀರಾ, ಏನ್ ನಿಮ್ ಕತೆ? ಅದು ನೀವ್ ನಮ್ ಕಾರ್ ಹುಡ್ಕೊಡೋದೇ ಇಲ್ಲ ಅಂತ ತಿಳ್ಕೊಂಡಿದ್ವಿ ನಾವು. ಆದ್ರೆ ಇಷ್ಟು ಬೇಗ ಹುಡ್ಕೊಟ್ಬಿಟ್ರಲ್ಲ, ಅದಕ್ಕೆ ಗಾಬರಿ ಆಗೋಯ್ತು ಅಷ್ಟೇ. ಯಾರ್ ಸರ್ ಕಣ್ಣು ಕದೇಮ್ಮ? ಕರ್ಕೊಂಡ್ ಬನ್ನಿ, ಅವ್ನ ಮುಖಕ್ಕೆ ಬ್ಲೀಚಿಂಗ್ ಪೌಡರ್ ಮೆತ್ತಿ ಬಚ್ಚಲು ಜೋ ಬ್ರಷ್ ಅಲ್ಲಿ ತಿಕ್ಕೊಡ್ತೀನಿ. ಕಾಳಪ್ಪ, ನಿಮ್ ಕಾರ್ ಕದ್ದಿದ್ದೀವ್ನಿ ಅಂತ ಗೊತ್ತಾದ ತಕ್ಷಣ ನಮ್ ಸಾಹೇಬ್ರು ಸ್ಟೇಷನ್ ಕರ್ಕೊಂಡೋಗಿ ಎತ್ತಿದ್ರು ಎತ್ತಿದ್ರು ಎತ್ತಿದ್ರು. ಅವನಿನ ಮೇಲೆ ಯಾವ ಕಾರಲ್ಲೂ ಕೂತ್ಕೊಂಡ್ಬಾರ್ದು, ಹಾಗ ಏರೋಪ್ಲೇನ್ ಹತ್ತಿಸ್ಬಿಟ್ಟಿದೀನಿ. ನಾಚಿಕೆ ಆಗಲ್ವೇ ನಮ್ಗೆ? ನಮ್ ಮೇಡಮ್ ಸಮಾಜ ಸೇವಕಿ ಲಲಿತಮ್ಮ ಅವ್ರ ಕಾರ್ ಕದ್ದಿದ್ಯಲ್ಲ, ಕಡದ್ರೆ ಎರಡ್ ಹಾಳಾಗೋ ಹಾಗಿದ್ಯಾ? ಕಾರ್ ಕದಿಯಕ್ ನಾಚಿಕೆ ಆಗಲ್ಲ ನಿಂಗೆ? ದುಡಿಯಕ್ ಏನೋ ನಿನ್ಗೆ, ಹಾಗೂ ದುಡಿಯಕ್ ಆಗೋದೇ ಇಲ್ಲನೋ ಹಾಗಿದ್ರೆ ನಮ್ಮನೆ ಬಾ, ಎರಡ್ತು ತಂದ ಹಾಕ್ತೀನಿ. ಯಾಕ್ ಮೇಡಮ್ ಕಾರ್ ಸಿಕ್ಕದ್ಮೇಲೆ ಯಾಕೆ ಅಳ್ತಾ ಇದ್ದೀರಾ? ಸಮಾಜ ಸೇವಕಿ ಲಲಿತಾಂಬಳ ಕ್ಷೇತ್ರವಾದ ಮುತ್ತೈದೆ ನಗರದಲ್ಲಿ ಇಂಥ ಕಾರ್ ಕಳ್ರು. ಕಾರ್ ಕಳ್ದೋಗಿದ್ದು ಆಯ್ತು, ಕಾರ್ ಸಿಕ್ಕಿದ್ದು ಆಯ್ತು, ಕದ್ದಿರೋ ಕಳ್ಳನ್ನ ಬೆಂಡೆತ್ತಿದ್ದು ಆಯ್ತು. ತಗೊಳ್ಳಿ ನಿಮ್ ಕಾರ್ ಕಿ, ಹುಷಾರಾಗಿ ಇಟ್ಕೊಳ್ಳಿ. ಹುಷಾರಾಗಿ ಇಟ್ಕೊಳಕ್ ಆಗಲ್ಲ ಅಂದ್ರೆ ಕಾರ್ನ ಪರ್ಮನೆಂಟ್ ಆಗಿ ಶೆಡ್ಡಲ್ಲಿ ನಿಲ್ಸ್ಬಿಡಿ. ಹಲೋ ಡಾಕ್ಟರ್ ವಿಠಲ್ ರಾವ್, ನಾವಿಬ್ರು ಮದ್ವೆ ಆದ್ಮೇಲೆ ಮನೆಯಲ್ಲಿ ಮಾಡೋಣ? ಚಂದ್ರಲೋಕದಲ್ಲಿ ಮನೆ ಮಾಡಿದ್ರು ಆಗುತ್ತೆ, ಮೊದಲು ಮದ್ವೆ ಆಗು. ಸಿಗುತ್ತಾ? ಈ ಬಿಡಿಯ ಸೈಟ್ಗಳಿಗಿಂತ ಸಿಡಿಯ ಸೈಟ್ ಸುಲಭ. ಬಿಡಿಎ ಅಂದ್ರೆ ಬ್ಯಾಂಗ್ಳೂರ್ ಡೆವಲಪ್ಮೆಂಟ್ ಅಥಾರಿಟಿ ಅಲ್ವಾ, ಸಿಡಿಎ ಅಂದ್ರೆ ಚಂದ್ರಲೋಕ ಡೆವಲಪ್ಮೆಂಟ್ ಅಥಾರಿಟಿ ಅಂತ. ಅಲ್ಲಿ ಸೈಟ್ ತಗೊಂಡ್ರೆ ಇಲ್ಲಿ ತರ ಕಾತ ಕಂದಾಯ ಅಂತೆಲ್ಲ ತಲೆನೋವು ಇರೋದಿಲ್ಲ, ಡೈರೆಕ್ಟ್ ಆಗಿ ದುಡ್ಡು ಕೊಡೋದು, ರಿಜಿಸ್ಟರ್ ಮಾಡಿಸ್ಕೊಳ್ಳೋದು. ಗೊತ್ತೇ ಇರ್ಲಿಲ್ಲ ನಿನ್ನ ಕೆಲವು, ಗೊತ್ತೇ ಆಗಲ್ಲ. ವಿಷಯ ಆಗಿರ್ಲಿ, ಡೆಲ್ಲಿ ಸಿನಿಮಾ ಸೋಮ ತುಂಬಾ ಚೆನ್ನಾಗಿದೆ ಅಂತೆ, ಆ ಪಿಕ್ಚರ್ ನೋಡ್ಕೊಂಡ್ಬರೋಣ. ಇಲ್ಲಪ್ಪ, ಅತ್ತಿಗೆ ಪರ್ಮಿಷನ್ ಇಲ್ಲದೆ ನಾನು ಎಲ್ಗೂ ಬರೋದಿಲ್ಲ. ಅತ್ತಿಗೆ ಏನ್ ಹೇಳಿದ್ರು, ಪಾರ್ಕ್ಗೆ ಹೋಗಿ ಕೂತು ಕಡ್ಲೆಕಾಯಿ ತಿಂದು ಮಾತಾಡ್ ಬರ್ಬೇಕು ಅಂತ. ಪಾರ್ಕ್ಗೆ ಹೋಗಿದ್ದಾಯ್ತಲ್ವಾ, ಈಗ ಸೀದಾ ಮನೆಗೆ ಹೋಗೋಣ. ಅಯ್ಯೋ, ಹಾಗಾದ್ರೆ ಹೇಗೆ? ನಿಮ್ ಅತ್ತಿಗೆ ಫೋನ್ ಮಾಡ್ಬಿಟ್ಟು ಒಂದ್ಸಲ ಕೇಳು, ಪರ್ಮಿಷನ್ ಕೊಟ್ರೆ ಹೋಗಿ ಬಂದ್ಬಿಡೋಣ. ಸರಿ. ಅಯ್ಯೋ, ಕರೆನ್ಸಿ ಖಾಲಿ ಆಗಿದೆ, ಮೊದ್ಲು ಕರೆನ್ಸಿ ಹಾಕ್ಸೋಣ ಆಮೇಲೆ ಹೋಗೋಣ. ಹೇಳು ಸಾನ್. ಬುಡ್ಡೇಕೋರ್ ಮದುವೆ ಆಗ್ತಾ ಇದ್ದಾರಲ್ಲ ಹೇಮಂತ್ ಅನ್ನೋರ್ನ? ಹೌದು. ಅವರಿಗೆ ಸಿಕ್ಕಾಪಟ್ಟೆ ಮರುವು. ಅದ್ಯಾಕಪ್ಪ ಈಗ ಜ್ಞಾಪಿಸ್ತಾ ಇದೀಯಾ? ಅಲ್ಲ, ಮದುವೆ ಆದ್ಮೇಲೆ ಬುಡ್ಡೇಕನ ಹೇಮಂತ್ ಅವ್ರು ಮರ್ತ್ ಬಿಟ್ರೆ? ಲೋ ಕಮಲು, ಈ ವಿಷಯ ನನಗೆ ಹೇಳಿದೀಯಾ? ಓಕೆ,
ಅಕಸ್ಮಾತ್ ಬುಟ್ಟಿ ಅಕ್ಕ ಹೇಳಿದ್ರೆ ನಿನ್ನ ಹೆಸರಲ್ಲಿ ಒಂದು ಘನಘೋರವಾದ ಕಾದಂಬರಿ ಬರೆದು ಓದಿರೋರು. ಏನ್ರೋ ಗಲಾಟೆ ನರ್ಸಮ್ಮ, ನಮ್ಮಿಬ್ಬರದು 108 ತಾಪತ್ರಯ, ನಿಂದೇನು ಮಧ್ಯ? ಗಾಡ್ ಫಾದರ್, ಎಷ್ಟು ಬೇಕಾದ್ರೂ ಸಮಸ್ಯೆ ಬರಲಿ, ನಿಭಾಯಿಸೋಣ. ಆದ್ರೆ 108 181 ಲೆಕ್ಕ ಮಾತ್ರ ಹೇಳ್ಬೇಡಿ. ಮದ್ವೆ ಇಲ್ಲ ಮುಂಜಿ ಇಲ್ಲ, ಏನಪ್ಪ ನಿಮ್ ತಾಪತ್ರಯ? ಮದ್ವೆ ಆಗಿಲ್ಲ ಅಂದ್ರೆ ತಾಪತ್ರಯ ನಿನ್ ಮುಸ್ಲಿಗ್ ಯಾರು ಹೆಂಗ್ ಕೊಡ್ತಾರೆ? ನೀನೇ ನನ್ನ ಮದ್ವೆ ಆತಿಯಾ? ಗೋಗಿಂದ ಅಕ್ಕ ಅಕ್ಕ ಏನೇ ಅದು ಅಕ್ಕ, ಯಾಕ ಅವ್ರು ಇನ್ನೂ ಇಷ್ಟೊತ್ತಾದ್ರೂ ಬರ್ಲಿಲ್ಲ? ನೋಡು ಬಂದ್ರು. ಓಹೋಹೋಹೋ, ಹೇಗಿತ್ತು ಪಾರ್ಕು? ಪಾರ್ಕ್ ಹೇಗಿತ್ತು? ಓ, ಐಸ್ ಕ್ರೀಮ್ ತಿಂದಿದ್ದಾರೆ ಅನ್ಸುತ್ತೆ, ಅದಕ್ಕೆ ಗಂಟ್ಲು ಕಟ್ಕೊಂಡಿದೆ. ಪಾರ್ಕ್ ಹೋಗಿದ್ದಾರೆ ಅಂದ್ಮೇಲೆ ಪಾಪ್ಕಾರ್ನ್ ತಿಂದಿರ್ತಾರೆ. ನಾವಿಬ್ರು ಸುಮ್ಮನೆ ಇರ್ತೀರಾ? ಯಾಕಿಬ್ರು ಸಪ್ಪಗಿದ್ದೀರಾ? ಹೇಮಂತ್ ಬನ್ನಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಅದ್ಗೆ ಈ ಹೇಮಂತ್ ಅಂತ ಮರುಗುಳಿ ಇದ್ರೆ ದಿನಕ್ಕೊಂದ್ ರಾದ್ದಾಂತ ಆಗತ್ತೆ, ದಿನಕ್ಕೊಂದ್ ಸಮಸ್ಯೆನು ಸೃಷ್ಟಿ ಆಗತ್ತೆ. ಖಂಡಿತ ಮರುಗುಳಿ ಅಲ್ಲ. ಆಹಾ, ನೀನ್ ಮರುಗುಳಿ ಅಲ್ಲ ಅಂದ್ರೆ ನನ್ ಪರ್ಸನ್ ಯಾಕಪ್ಪ ಪಾರ್ಕ್ ಅಲ್ಲಿ ಬಿಟ್ಟು ಬಂದೆ? ಸಿಲ್ಲಿ, ಏನಾಯ್ತು ಹೇಳ್ತೀಯಾ? ಎಲ್ರು ಅಜೇಡ ಕಟ್ಟಿರೋ ಮೂಲೆ ನೋಡಿ. 500 ರೂಪಾಯಿ ಕೊಡ. 500 ರೂಪಾಯಿ ನನ್ನ ಹತ್ರ ಇದೆ. ನನ್ ಬ್ಯಾಗಿಂದ ತೆಕ್ಕೋಡಪ್ಪ. ಬ್ಯಾಗ ಯಾವ ಬ್ಯಾಗೋ? ನನ್ ಪರ್ಸ್ ಎಲ್ಲೋ? ನಿನ್ ಪರ್ಸ್ ನನ್ನ ಹತ್ರ ಇಲ್ಲಿದೆ. ತಲ್ಕಾಯ್ ಬುರುಡ ಇಟ್ಕೊಂಡಿರೋಂತ ಪಾರ್ಕ್ ಅಲ್ಲಿ ಕೊಡ್ಲಿಲ್ವಾ ನಿನ್ಗೆ? ಓ, ಅದನ್ನ ಕಟ್ಟೆ ಮೇಲೆ ಇಟ್ಟಿದೆ, ನೀನ್ ತಗೊಳ್ಳಿಲ್ವಾ? ಅಯ್ಯೋ, ಹೋಯ್ತಲ್ಲ ನನ್ ಪರ್ಸು. ಈ ಕರೆನ್ಸಿ ಕೊಡೋದಕ್ ದುಡ್ಡು ಎಲ್ಲಿದೆ? ಸರಿ ಬಾ, ಆ ಪಾರ್ಕ್ ಅಲ್ಲೇ ಹೋಗ್ಬಿಡ್ಕನ. ನಿಮಿಷ ಬಂದ್ಬಿಡ್ತೀವಿ. ಅಲ್ಲಿ ನೋಡಿ, ನಾವ್ ಕಟ್ಟೆ ಮೇಲೆ ಇಟ್ಟಿದ್ ಪರ್ಸನ್ನ ಆ ಅಮ್ಮ ಕತ್ಕೊಂಡು ಹೋಗ್ತಾ ಇದ್ದಾಳೆ. ಸರಿ, ಹೋಗ್ ಕಿತ್ಕೊಂಡ್ಬರ್ತೀನಿ. ಅಲ್ಲ, ನಿನ್ ಕರೆನ್ಸಿ ಹಾಕ್ಸಿದ ಎಷ್ಟಕ್ಕೆ? 50 ರೂಪಾಯಿ. ಈಗ ನಿಂತ್ಕೊಳ್ರಿ. ನೋಡೋ ಕೊಳ್ಳೆ ವಿದ್ಯಾವಂತರ ತರ ಬುದ್ಧಿವಂತರ ತರ ಕಾಣಿಸ್ತಾ ಇದ್ರ. ಪರ್ಸನ್ ಕತ್ಕೊಂಡು ಹೋಗೋದಕ್ಕೆ ನಾಟಕ ಆಗಲ್ಲ ನಿಮ್ಗೆ. ಎಲ್ಲ ಕಳ್ರಿ ಹೇಳೋದು ಹಂಗೇನೆ. ಕೊಡ್ರಿ ಪರ್ಸ್ನ. ಏನ್ರಿ ಅದು ಗಲಾಟೆ? ನೋಡಿ ಸರ್, ಈ ಪರ್ಸ್ ನಂದು, ನನ್ನ ಕಳ್ಳಿ ಅಂತಿದ್ದಾನೆ. ಹೌದೇನ್ರಿ? ಇಲ್ಲ ಸರ್, ಈ ಪರ್ಸ್ ನಮ್ದು. ಏನ್ರಿ ಗಲಾಟೆ ಅದು? ನೋಡಿ ಸರ್, ಈ ಪರ್ಸ್ನ ಕದಿಯತ್ ಕದ್ಬಿಟ್ಟು ನನ್ನ ಕಳ್ಳ ಅಂತಿದ್ದಾರೆ. ಏನಮ್ಮ ಅದು? ನಿಂಗೆ ನಾಚಿಕೆ ಮಾನ ಮರ್ಯಾದೆ ಇಲ್ವಾ ಅಮ್ಮ? ಅವನು ನೀ ಕಳ್ಳ ಅಂತಿದ್ಯಾ? ಸ್ವಲ್ಪ ಇರ್ತೀರಾ ನೀವು? ನೀವು ರೀ, ನಾ ಯಾರಂತ ಗೊತ್ತಿಲ್ವಾ? ಮುತ್ತಯ್ಯ ನಗರ ನಿವಾಸಿ ಕೊಟ್ಟೂರಪ್ಪ ಸಿಂಹಾರೆಡ್ಡಿ ರೀ. ರೀ, ನಿಮ್ಮ ಮನೆ ಡಾಕ್ಟರ್ ವಿಠಲ್ರಾವ್ ಅದೊಂದು ಕತೆ, ರೋಡಲ್ಲಿ ನಿಮ್ದೇನ್ರಿ ಒಂದು ಕತೆ, ಒಟ್ಟಿನಲ್ಲಿ ನಾವು ಮುತ್ತಯ್ಯ ನಗರದಲ್ಲಿ ನಿಮ್ಮ ಫ್ಯಾಮಿಲಿದು ಒಂದು ದೊಡ್ಡ ಕತೆ ಆಗೋಗ್ಬಿಟ್ಟಿದೆ ರೀ. ರೀ, ಕತೆ ಬರೆಯೋ ನನ್ನ ತಾಣೆ ಈ ಕತೆಗಳೆಲ್ಲ ಹೇಳ್ಬೇಡಿ. ನನ್ಗೇನಾದ್ರು ಸಿಟ್ಟು ಬಂತು ಅಂದ್ರೆ ಕೊಟ್ಟೂರಪ್ಪ ಅಲ್ಲ ಕ್ವಾಟ್ರಪ್ಪ ಅಂತ ನಿಮ್ ಮೇಲೆ ಒಂದು ಕತೆ ಬರೆದ್ಬಿಡ್ತೀನಿ. ರೀ, ಕ್ವಾಟ್ರ್ ಅಂತಕ್ಕೆ ಏನಾರ ಬಂದ್ರೆ ಅಷ್ಟೇ. ಏನ್ರಿ ಇದು ಗಲಾಟೆ ನಿಮ್ದು? ನೋಡ್ರಿ, ಈ ಅಮ್ಮ ನನ್ನ ಪರ್ಸ್ ಕದ್ಬಿಟ್ಟು ನಮ್ ಕಡೆ ಅವನ್ನೇ ಕಳ್ಳ ಕಳ್ಳ ಅಂತ ಹೇಳ್ತಿದ್ದಾಳೆ. ರೀ, ನಿಮ್ ಪರ್ಸ್ ಅಂತ ಏನ್ರಿ ಗ್ಯಾರಂಟಿ? ಇದ್ರೊಳಗೆ 1000 ರೂಪಾಯಿ ಇಟ್ಟಿದ್ದೀನಿ, 500 ರೂಪಾಯಿದು 2 ನೋಟ್. ಇಲ್ಲ, ಈ ಪರ್ಸ್ ಅಲ್ಲಿ ಬರೀ 200 ರೂಪಾಯಿ ಇದೆ. ರೀ, 1000 ರೂಪಾಯಿ ಇದ್ರೆ ನಿಮ್ದು, 200 ರೂಪಾಯಿ ಇದ್ರೆ ಅವ್ರದ್ದು, ಸರಿನಾ? ಸರಿ, ಅದ್ರಲ್ಲಿ ಏನಾದ್ರೂ 1000 ರೂಪಾಯಿ ಇರ್ಬೇಕಲ್ಲ. ಏನ್ರಿ ಮಾಡ್ತೀರಾ? ಎಷ್ಟೇ ಆಗ್ಲಿ, ಬೆಳಗ್ಗೆ 5:30 ಜಿಮ್ ಮಾಡೋ ಬಾಡಿ ಅಮ್ಮ ಇದು. ಇಂತ ಬಾಡಿಗಳು ನಾವು ಎಷ್ಟು ನೋಡಿಲ್ಲ. ತಗೊಳ್ರಿ ಪರ್ಸ್ನ. 200 ರೂಪಾಯಿ ಇದೆಯಲ್ರಿ? ಇದಕ್ಕಿಂತ ಬೇಕಾ ಇವ್ನ್ ಮರುಗುಳಿ ಅಂತ ಸಾಬೀತು ಮಾಡೋದಕ್ಕೆ? ಸ್ವಲ್ಪ ಇರೇ, ನೀನೇನೋ ಹೇಳ್ತೀಯಾ ಅಕ್ಕ, ಇವ್ರು ನಿಜವಾಗ್ಲೂ ಮರುಗುಳಿ ಹೌದೋ ಅಲ್ವ ಅಂತ ನಾವ್ ತಿಳ್ಕೊಬೇಕಲ್ಲ. ಅದಕ್ಕೊಂದ್ ಟೆಸ್ಟ್ ಕೊಟ್ರ ಆಯ್ತು. ಏನ್ ಟೆಸ್ಟ್? ಅಕ್ಕ, ಯಾರಿಗೋ ಒಬ್ರು ಫೈಲ್ ಕೊಡ್ಬೇಕು ಅಂತಿದ್ರಲ್ಲ. ಕರೆಕ್ಟ್, ಗುಪ್ತಾ ಫೈಲು. ಹೇಮಂತ್, ಒಬ್ರಿಗೆ ಫೈಲ್ ಕೊಡೋದಿದೆ, ಅದನ್ನ ಅವ್ರಿಗೆ ತಲ್ಪಿಸ್ಬಿಟ್ಟು ಬರ್ತೀರಾ? ಆಯ್ತು. ರೈಲ್ವೆ ಸ್ಟೇಷನ್ಗೆ ಹೋಗಿ ಟಿಕೆಟ್ ಬುಕ್ ಮಾಡ್ಸ್ಕೊಂಬರೋದಿದೆ, ಟಿಕೆಟ್ ಬುಕ್ ಮಾಡ್ಸ್ಕೊಂಡು ಫೈಲ್ ಕೊಟ್ಟು ಬರ್ತೀನಿ. ವೆರಿ ಗುಡ್. ಆದ್ರೆ ಯಾವ್ದೇ ಕಾರಣಕ್ಕೂ ಲೇಟ್ ಆಗ್ಬಾರ್ದು, ಪೇಷಂಟ್ ಇವತ್ತೇ ಬರ್ತಿದ್ದಾರೆ. ತಗೋ ಫೈಲ್. ಹೋಗಿ ಹೋಗಿ ಅವ್ರಿಗೆ ಯಾಕೆ ಫೈಲ್ ಕೊಟ್ರಿ ನೀವು? ಇರ್ಲಿ ಬಿಡೆ ಸಿಲಿ, ಆ ಫೈಲ್ ಅಲ್ಲಿ ಅಂಥದ್ದು ಏನಿರುತ್ತೆ? ಬ್ಲಡ್ ಟೆಸ್ಟು, ಎಕ್ಸ್ರೇ ರಿಪೋರ್ಟು ಅಷ್ಟೇ ತಾನೇ. ಇರ್ಲಿ ಬಿಡು, ಆ ಫೈಲ್ ಯಾರು ತಗೊಳ್ತಾರೆ? ತಗೊಂಡ್ರು ಅದನ್ನ ನಮಗೆ ವಾಪಸ್ ತಂದು ಕೊಡ್ತಾರೆ. ಇವ್ನು ಮರೆ ಗುಳಿನೋ ಅಲ್ವೋ ಅನ್ನೋದು ನಮ್ಗೆ ಗೊತ್ತಾಗುತ್ತಲ್ಲ. ನೀವು ಏನೇ ಹೇಳಿ ಅದಕ್ಕೆ, ಇವ್ನು ಆಲ್ರೆಡಿ ರಿಜೆಕ್ಟೆಡ್. ಪ್ಲೀಸ್, ಇಂಥ ಪ್ರಪೋಸಲ್ನ ಮಾತ್ರ ನನ್ನ ಮುಂದೆ ಗಿಡಬೇಡಿ. ಸಿಲ್ಲಿ, ಅವ್ನಿಗೆ ಇನ್ನೊಂದು ಚಾನ್ಸ್ ಕೊಡು, ದುಡುಕ್ ಬೇಡ. ಅಪ್ರೂಪ ನನ್ನ ಕೋಪ ಮಾಡ್ಕೊಂಡ್ರೆ ದುಡುಕ್ ಬೇಡವಿಲ್ಲ ಅಂತ ನಮ್ಮ ಡಾಕ್ಟ್ರ್ ಹೇಳ್ತಿರ್ತಾರೆ ಗೊತ್ತಾ? ಸಾಧ್ಯ ಇಲ್ಲ ಡಾಕ್ಟ್ರೆ, ಎಷ್ಟು ಸಂದ ಕಾಯೋದು? ಯಾವ್ದು ಬಂದು ಫೈಲ್ ಕೇಳಿದ್ರು? ಇವತ್ತು, ನಾಳೆ, ಇವತ್ತು, ನಾಳೆ ಅಂತ ಸಬು ಹೇಳ್ತಾ ಇದೀರಾ? ಅವ್ರೆ, ಕೂಗಾರ್ಬೇಡಿ, ಮೊದಲೇ ನಮ್ಮ ಡಾಕ್ಟರ್ ತಲೆ ಓಡಲ್ಲ. ನೀವು ಈ ರೀತಿ ಕೂಗಾರಂದ್ರೆ ಕೈ ಕಾಲು ಓಡಲ್ಲ ಅಷ್ಟೇ. ಇನ್ನೊಂದು ಮಾತಾಡೋ ಚೆನ್ನಾಗಿಲ್ಲ ನೋಡು. ಕೂತ್ಕೊಳ್ಳಿ ದಯವಿಟ್ಟು, ಕೂತ್ಕೊಳ್ಳಿ. ಒಂದು ಎಕ್ಸ್ರೇ ರಿಪೋರ್ಟ್ ಬರಬೇಕಾಗಿತ್ತು, ಬಂದಿದೆ, ಫೈಲ್ ಮಾಡಿ ಮನೇಲಿ ಇಟ್ಟಿದೀವಿ. ಜಸ್ಟ್ ಎ ಮಿನಿಟ್, ಮನೆಗೆ ಒಂದೇ ಒಂದು ಫೋನ್ ಕಾಲ್ ಮಾಡಿದ್ರೆ ಸಾಕು, ಇಲ್ಲಿಗೆ ಬಂದು ಫೈಲ್ ಬಿದೋಗ್ಬಿಡುತ್ತೆ. ನೋಡ್ತಾ ಇರಿ, ನಿಮ್ ಕಣ್ಣು ಮುಂದೆ ಫೋನ್ ಮಾಡ್ತೀನಿ. ಹಲೋ. ಲೇ,
ಆ ಗುಪ್ತ ಅವ್ರ ಫೈಲ್ನ ಅರ್ಜೆಂಟ್ ಕ್ಲಿನಿಕ್ ಕಳ್ಸ್ಕೊಡೆ. ಅಯ್ಯೋ ರೀ, ನಾನು ಅದನ್ನ ಆಗ್ಲೇ ಕಳ್ಸ ಆಯ್ತು, ಬರುತ್ತೈರಿ. ನೋಡಿದ್ರ ನನ್ನ ಹೆಂಡತಿ ಎಷ್ಟು ಚುರುಕು ಅಂತ ಫೈಲ್ನ ಅವಾಗ್ಲೇ ಕಳ್ಸಿದಾಳೆ. ಆದ್ರೆ ಫೈಲ್ ಇನ್ನೂ ಇಲ್ಲಿ ಬಂದಿಲ್ವೇ? ಏನ್ ಡಾಕ್ಟ್ರೆ, ಕೋರ್ಟ್ನಲ್ಲಿ ಲಾಯರ್ ಪಾಯಿಂಟ್ ಹಾಕಿದಂಗ ಹಾಕ್ತಾರೆ. ಸ್ವಲ್ಪ ಸುಮ್ಮನೆ ಇರೋ ನೀನು, ಒಂದು ಮೂರು ಜಸ್ಟ್ ಮಿನಿಟ. ಲೇ, ಫೈಲ್ನ ಯಾವಾಗ ಕಳ್ಸಿದ್ಯಾ, ಯಾರ ಕೈಲಿ ಕಳ್ಸಿದ್ಯಾ? ಹೇಮಂತ್ ನನ್ನ ಕೈಲಿ ಕಳ್ಸಿದೀನಿ, ಇನ್ನೊಂದ್ ಐದ್ ನಿಮಿಷ ಒಳಗಡೆ ಕ್ಲಿನಿಕಲ್ ಇರುತ್ತೆ. ಮುರಳಿ, ಮೊದ್ಲೇ ಮಹಾನ್ ಮರುಗುಳಿ ಅವನು, ಕ್ಲಿನಿಕ್ ಸಿಗ್ಲಿಲ್ಲ ಅಂತ ಮನೆಗೆ ವಾಪಸ್ ಬಂದ್ರೆ ಏನ್ ಮಾಡ್ತೀಯಾ? ಸ್ವಲ್ಪ ನೋಡೆ ಹೋಗಿ. ಬೇಕಾದ್ರೆ ನೀವೇ ಮನೆಗೆ ಬಂದು ನೋಡಿ, ಫೈಲ್ ಇಲ್ಲ, ಕಳ್ಸಿದೀನಿ ಅನ್ನಲ್ಲ, ಬರುತ್ತೆ ಇರಿ. ಡಾಕ್ಟ್ರೇ, ಡಾಕ್ಟ್ರೇ, ನನ್ನ ಕ್ಷಮಿಸ್ಬೇಕು. ಯಾಕಪ್ಪ ತಪ್ಪಾಗ್ಬಿಟ್ಟಿದೀನಿ? ಏನು ಮೇಡಮ್, ಯಾವನೋ ಗುಪ್ತ ಅನ್ನೋ ಅಯೋಗ್ಯನ್ ಫೈಲು ನನ್ನ ಕೈಲಿ ಕೊಟ್ಟಿದ್ರು, ಅದನ್ನ ಆಟೋಲಿ ಬಿಟ್ಬಿಟ್ಟಿದೀನಿ. ಪ್ಯಾಸೆಂಜರ್ ಆಟೋ. ಡಾಕ್ಟ್ರೇ, ಐದು ವರ್ಷದಿಂದ ಬ್ಲಡ್ ಟೆಸ್ಟ್, ಎಕ್ಸ್ರೇ, ಅದು ಇದು ಅಂತ 30,000 ರೂಪಾಯಿ ಖರ್ಚು ಮಾಡಿದೀನಿ. ಈಗ ನೋಡಿದ್ರೆ ರಿಪೋರ್ಟ್ ಸಹ ಇಲ್ಲ. ನಾನು ಇಷ್ಟಕ್ಕೆ ಸುಮ್ಮನೆ ಇರಲ್ಲ, ನಿಮ್ ಮೇಲೆ ಪೊಲೀಸ್ ಕಂಪ್ಲೇಂಟ್ ಲಾಡ್ ಮಾಡ್ತೀನಿ. ಪೊಲೀಸ್ ಕಂಪ್ಲೇಂಟ್ ಅಲ್ಲ, ಯಾಕೆ ನೀವು ಸುಮ್ಮನೆ ಇರಿ, ಅದಕ್ಕೇನಾದ್ರೂ ಒಂದು ವ್ಯವಸ್ಥೆ ಮಾಡೋಣ. ಏನಾದ್ರೂ ವ್ಯವಸ್ಥೆ ಮಾಡ್ತೀರಾ? ಮಣ್ಣು 5 ವರ್ಷದ ರಿಪೋರ್ಟ್ ಹೇಗೆ ರೆಡಿ ಮಾಡ್ತೀರಾ? ಹೇಳದ್ನಲ್ಲ, ಏನೋ ಒಂದು ಮಾಡೋಣ, ಸುಮ್ಮನೆ ಇರಿಯಪ್ಪ. ಅದೇ ಹೇಗೆ ಅಂತ ತಕ್ಷಣಕ್ಕೆ ಈ ರೀತಿ ಕೇಳ್ಬಿಟ್ರೆ ಹೇಗೆ ಹೇಳಕ್ಕಾಗತ್ತೆ? ನೋಡಿ, ನಿಮಗೆ 5 ವರ್ಷದಿಂದ ಬಿ ಪಿ, ಶುಗರ್ ಎಲ್ಲ ಇತ್ತಲ್ಲ, ಅದನ್ನೆಲ್ಲ ಒಂದು ಸೈಡ್ಗೆ ಇಟ್ಬಿಡಿ. ಈಗ ಲೇಟೆಸ್ಟ್ ರಿಪೋರ್ಟ್ ಏನಿದೆಯೋ ಅದನ್ನ ಮಾಡೋಣ ಬಿಡಿಯಪ್ಪ. ಆಯ್ತು, ಆದ್ರೆ ಒಂದು ವಿಚಾರ, ಅದು ಏನ್ ಟೆಸ್ಟ್ಗಳಿದೆಯೋ ಆ ಖರ್ಚನ್ನೆಲ್ಲ ನೀವೇ ವಹಿಸ್ಕೋಬೇಕು. ಖರ್ಚು ತಾನೇ, ವಹಿಸ್ಕೊಳ್ಳೋಣ ಬಿಡಿ. ಅಷ್ಟೇ ಅಲ್ಲ, ನಾನು ಹೋಗ್ ಬರೋ ಖರ್ಚು, 5 ವರ್ಷದಿಂದ ನನಗಾಗಿರೋ ಆತಂಕಕ್ಕೆ ನೀವು 50,000 ರೂಪಾಯಿ ಕಾಂಪನ್ಸೇಷನ್ ಕೊಡ್ಲೇಬೇಕು. 50,000 ರೂಪಾಯಿನ? ಏನ್ರಿ ಹೀಗೆ ಮಾತಾಡ್ತೀರೋ? ಅಯ್ಯೋ ಕಂದ, ಮೊದ್ಲೇ ತಲೆ ಕೆಟ್ಟೋಗಿದೆ. ಇಂಥ ಟೈಮಲ್ಲಿ ನೀನ್ ಯಾಕೆ ಇಲ್ಲಿ ಬಂದೆ? ಸಿಲ್ಲಿ, ನೀನ್ ಎಲ್ಲಿಗೆ ಹೋಗಿದ್ದೆ? ದೇವ್ರ ಹತ್ರ ಬೇಡ್ಕೊಳಕ್ಕೆ. 7-7 ಜನಕ್ಕೂ ನನಗ್ ನಿನ್ನಂತ ಮರುಗುಳಿ ಗಂಡ ಬೇಡ ಅಂತ. ಹೌದಾ? ಹಾಗಾದ್ರೆ ನನಗೂ ಇಷ್ಟ ಇಲ್ಲ ಬಿಡು. ಏ ಅಯೋಗ್ಯ, ಈ ವಿಷಯನ ಮೊದ್ಲೇ ಹೇಳ್ಬಾರ್ದಾಗಿತ್ತೆ. ನೋ, ನಾನೇನ್ ಮಾಡ್ಲಿ, ನನ್ಗೆ ಆ ವಿಷಯ ಜ್ಞಾಪಕ ಬಂದಿದೆ ಇವಾಗ. ಯಾವ ವಿಷಯ? ನನ್ಗೆ ಈಗಾಗ್ಲೇ ಮದುವೆ ಆಗಿದೆ ಅನ್ನೋ ವಿಷಯ.